ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರಿನಲ್ಲಿ ಕರೆದಿರುವಂತಹ ಹುದ್ದೆಯ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಕರೆದಿರುವಂತಹ ಹುದ್ದೆಗಳು ಬಂದ್ಬಿಟ್ಟು ರಿಸರ್ಚ್ ಅಸಿಸ್ಟೆಂಟ್ ಮತ್ತೆ ಫೀಲ್ಡ್ ಇನ್ವೆಸ್ಟಿಗೇಟರ್. ಬನ್ನಿ, ಈ ಹುದ್ದೆಗಳಿಗೆ ಯಾರ್ಯಾರೆಲ್ಲ ಅರ್ಹರು, ಏನೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ, ಈ ನೋಟಿಫಿಕೇಶನ್ ಅನ್ನೋದನ್ನ ತಿಳಿಸ್ಕೊಳ್ತೇವೆ. ಒಂದನೇ ಹುದ್ದೆ ರಿಸರ್ಚ್ ಅಸಿಸ್ಟೆಂಟ್, ಇಲ್ಲಿ ನಾಲ್ಕು ಹುದ್ದೆಗಳನ್ನ ಕರೆದಿದ್ದಾರೆ. ಎರಡನೇ ಹುದ್ದೆ ಫೀಲ್ಡ್ ಇನ್ವೆಸ್ಟಿಗೇಟರ್, ಇದರಲ್ಲಿ ಎಂಟು ಹುದ್ದೆಗಳು. ಅಭ್ಯರ್ಥಿಗಳ ಎಜುಕೇಶನಲ್ ಕ್ವಾಲಿಫಿಕೇಶನ್, ಪೋಸ್ಟ್ ಗ್ರಾಜ್ಯುಯೇಷನ್ ಕೇಳಿದ್ದಾರೆ ರಿಸರ್ಚ್ ಅಸಿಸ್ಟೆಂಟ್ ಅಭ್ಯರ್ಥಿಗಳಿಗೆ. ಕನಿಷ್ಠ 55% ಸೋಷಿಯಲ್ ಸೈನ್ಸ್ ಒಂದು ಸಬ್ಜೆಕ್ಟ್ ಅಲ್ಲಿ ಮಾಡಿರಬೇಕು, ಅಥವಾ SC ST ಅಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ 50% ಅನ್ನ ನಿಗದಿಪಡಿಸಿದಲಾಗಿದೆ. ಅದರ ಜೊತೆ ಅಭ್ಯರ್ಥಿಗಳು PhD, MPhil, ನೆಟ್, ಸ್ಲೆಟ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇವರಿಗೆ ವೇತನ 22,000 ಪ್ರತಿ ತಿಂಗಳು ನೀಡಲಾಗುವುದು. ಅದೇ ರೀತಿಯಾಗಿ ಫೀಲ್ಡ್ ಇನ್ವೆಸ್ಟಿಗೇಟರ್ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೇಳಿದ್ದಾರೆ ಸೋಷಿಯಲ್ ಸೈನ್ಸ್ ಅಲ್ಲಿ. ಅಭ್ಯರ್ಥಿಗಳು 55% ಆದರೂ ತೆಗೆದುಕೊಂಡಿರಬೇಕು. SC ST ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು 50% ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇಲ್ಲಿ ಯಾವುದೇ PhD ಅಥವಾ MPhil ಅನ್ನ ಕೇಳಿಲ್ಲ. ಇನ್ನು ಇವರಿಗೆ ವೇತನ ಬಂದ್ಬಿಟ್ಟು ಪ್ರತಿ ತಿಂಗಳು 15,000 ನೀಡಲಾಗುವುದು. ಅಭ್ಯರ್ಥಿಗಳು ಸ್ಪೋಕನ್ ಬರಲಿಕ್ಕೆ ಮತ್ತೆ ಓದಲಿಕ್ಕೆ ಬರ್ತಿರ್ಬೇಕು, ಸ್ಪೆಷಲಿ ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರಲಿಕ್ಕೆ ಮತ್ತೆ ಓದಲಿಕ್ಕೆ ಬರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಸೈನ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಹೆಸರುಗಳು ಈ ರೀತಿಯಾಗಿದ್ದಾವೆ, ನೋಡ್ಕೊಂಬಿಡಿ. ಪ್ರಾಜೆಕ್ಟ್ 1, ಪ್ರಾಜೆಕ್ಟ್ 2. ಪ್ರಾಜೆಕ್ಟ್ 1 ಅಲ್ಲಿ ಪ್ರೊಫೈಲ್ ಅನಾಲಿಸಿಸ್ ಆಫ್ ದ ಇನ್ಮೇಟ್ಸ್ ಆಫ್ ದ ಶೆಲ್ಟರ್ ಫಾರ್ ದ ಅರ್ಬನ್ ಹ್ಯೂಮನ್ಸ್